ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಬೈಬಲ್ ಬೋಧನೆ ನೋಟಿಸ್ ನೀಡಲು ಒಂದು ಸೂಚನೆಯನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಬೆಂಗಳೂರಿನ ಕ್ಲಾರೆನ್ಸ್ ಶಾಲೆಯಲ್ಲಿ ಬೈಬಲ್ ಏರಿಕೆ ಮಾಡಲಾಗ್ತಿದೆ ಎಂಬ ವಿವಾದ ಈಗ ಆಲ್ರೆಡಿ ಏನು ನಡೀತಿದೆ ಅನ್ನೋದು ಎಲ್ಲ ಪ್ರತಿಯೊಬ್ಬರು ಕೂಡ ವಿಚಾರ ತಿಳಿದಿದೆ. ಮತ್ತು ಓಕೆ, ಇದರ ಕುರಿತಾಗಿ ಸಚಿವ ಬಿ ಸಿ ನಾಗೇಶ್ ಅವರು ಪ್ರತಿಕ್ರಿಯೆ ಮಾಡಿದ್ದಾರೆ. ಶಾಲೆಗಳಲ್ಲಿ ಧಾರ್ಮಿಕ ವಿಚಾರ ಬೋಧಿಸುವಂತಿಲ್ಲ, ಯಾವುದೇ ಧಾರ್ಮಿಕ ವಿಚಾರ ಬೋಧಿಸುವಂತಿಲ್ಲ ಧಾರ್ಮಿಕ ವಿಚಾರ ಅಂತ ಅವ್ರು ಹೇಳಿದ್ದಾರೆ. ಮತ್ತು ಶಾಲೆಯ ವರ್ತನೆಯಿಂದ ಕರ್ನಾಟಕ ಶಿಕ್ಷಣ ಕಾಯ್ದೆಯ ಉಲ್ಲಂಘನೆಯಾಗಿದೆ ಇದರಿಂದ, ಹೀಗಾಗಿ ಶಾಲೆಯ ವಿರುದ್ಧ ನೋಟಿಸ್ ಜಾರಿ ಮಾಡಲು ಸೂಚಿಸಲಾಗಿದೆ ಎಂದು ತಿಳಿಸ್ತಾ ಇದ್ದಾರೆ. ಓಕೆ, ಮತ್ತು ರಾಜ್ಯದ ಎಲ್ಲ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳ ಪಠ್ಯ ಪರಿಶೀಲನೆಗೆ ಸೂಚನೆ ನೀಡಿದ್ದೇವೆ ಎಂದು ಸಚಿವರು ತಿಳಿಸ್ತಾ ಇದ್ದಾರೆ. ಓಕೆ, ಇದರಲ್ಲಿ ನಾನು ಕೇಳೋದು, ಈ ಸಚಿವರಿಗೆ ನೇರವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ಬಿ ಸಿ ನಾಗೇಶ್ವರ ಅವರಿಗೆ, ಇದೀಗಲೇ ನೀವು ಭಗವದ್ಗೀತೆಯನ್ನು ಎಲ್ಲ ಪಠ್ಯಪುಸ್ತಕಗಳಲ್ಲಿ ತರಲು ಆಲ್ರೆಡಿ ಪ್ಲ್ಯಾನು ಸಿದ್ಧತೆ ಮಾಡಿದ್ದೀರಾ, ಎಲ್ಲ ಕಡೆಯೂ ಇದು ಪ್ರಚಾರ ನಡೀತಾ ಇದೆ ಈ ವಿಷಯ. ನಾನು ಕೇಳೋದು ಒಂದೇ, ಈ ಒಂದು ಭಾರತ ದೇಶದಲ್ಲಿ ಓಕೆ ಎಲ್ಲ ಜಾತಿ ಧರ್ಮ ಎಲ್ಲವೂ ಸೇರಿದೆ, ಇದೊಂದು ಡೆಮೊಕ್ರಸಿ ಕಂಟ್ರಿ, ಯಾಕೆ ನೀವು ಭಗವದ್ಗೀತೆಯನ್ನು ತರಲು ಪಠ್ಯಪುಸ್ತಕದಲ್ಲಿ ನೋಡ್ತಾ ಇದ್ದೀರಾ? ನೀವು ಮೊದಲಿಂದಾಗಿ ನೀವು ತಿಳಿಸಿದ ಶಾಲೆಗಳಲ್ಲಿ ಧಾರ್ಮಿಕ ವಿಚಾರ ಬೋಧಿಸುವಂತಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಬೋಧನೆ ಏನು ಮಾಡಿಲ್ಲ ಅಂತ ಹೇಳಿದ ಮೇಲೆ ಭಗವದ್ಗೀತೆಯನ್ನು ತರಕ್ಕೆ ನೀವು ಯಾಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ? ಯಾಕೆ ಈ ಒಂದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚುವಂಥ ಕೆಲಸ ನೀವು ಸಚಿವರಾಗಿ ಯಾಕೆ ಮಾಡ್ತಾ ಇದ್ದೀರಾ? ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿಯಾದ ಕಾರ್ಯ ನೀವು ಮಾಡ್ಬೋದು ಹಾಗಾದರೆ. ಓಕೆ, ಹಾಗಾದರೆ ನೀವು ಈ ರೀತಿ ಮಾಡ್ಬೋದು ಧಾರ್ಮಿಕ ವಿಚಾರ ಆಗೋದಾದರೆ, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮೂರು ವರ್ಗದ ಓಕೆ ಏನು ಒಂದು ಬೋಧನೆ ಹೇಳುತ್ತೋ ಓಕೆ ಅದನ್ನು ನೀವು ಪಠ್ಯಪುಸ್ತಕಗಳ ತರಕ್ಕೆ ಪ್ರಯತ್ನ ಪಡಿ. ಕೇವಲ ಒಂದು ಧರ್ಮಕ್ಕೆ ಸೀಮಿತರಾಗಿ ನೀವು ಸಚಿವರಾಗಿ ನಿಲ್ಲಬೇಡಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಓಕೆ, ದಯವಿಟ್ಟು ಈ ಒಂದು ನೀವು ಏನು ಮಾಡೋಕ್ಕೆ ಈಗ ಎಲ್ಲ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆಗೂ ನೀವು ಪರಿಶೀಲನೆಗೆ ನೀವು ಸೂಚನೆ ನೀಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಏನೆಲ್ಲ ಪಠ್ಯಪುಸ್ತಕದಲ್ಲಿ ನಾವು ನೋಡ್ತಾ ಇರಿ, ಕ್ರಿಸ್ತ ಸಕ ಕ್ರಿಸ್ತ ಪೂರ್ವ ಅನ್ನೋದಿತ್ತು ಪುಸ್ತಕದಲ್ಲಿ, ಈಗ ಆಲ್ರೆಡಿ ಅದನ್ನು ತೆಗೆದಾಕಿದ್ದೀರಾ. ಓಕೆ, ಇದು ಸಂವಿಧಾನ ಉಲ್ಲಂಘನೆ ಅಲ್ವಾ? ಈಗ ನೀವು ಮಾತನಾಡ್ತಿರೋದು ಕೂಡ ಏನೊಂದು ಹೇಳಿಕೆ ಕೊಟ್ಟಿದ್ದೀರಾ ಸಚಿವ ಬಿ ಸಿ ನಾಗೇಶ್ವರ ಅವರೇ, ಇದು ಕೂಡ ನೀವು ಸಂವಿಧಾನ ವಿರೋಧವಾದ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಾ. ಓಕೆ, ಕೋಮುವಾದನ್ನು ಸೃಷ್ಟಿಸುವಂಥ ಕಾರ್ಯ ಇದು, ದಯವಿಟ್ಟು ಇದನ್ನು ನಿಲ್ಲಿಸಿ. ಓಕೆ, ಮತ್ತು ಎಲ್ಲ ರೀತಿಯ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ಏನಿದೆಯೋ ಒಂದು ಸಮಾನವಾದ ರೀತಿಯಲ್ಲಿ ನೀವು ಒಂದು ಶಿಕ್ಷಣ ತೊಗೊಂಬನ್ನಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಧನ್ಯವಾದಗಳು. ನಾನು ನಿಮ್ಮ ಸಹೋದರ ಸ್ಟೇನಿ ಪಿಂಟೋ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ.